namaskara. Nana hesaru Nandini Vikas.v. Welcome to my channel. So, ivat nanu nan video alli so nim skin type yavdu, whether oily skin athwa dry skin, so kelaru tumba confusions irutte, nan skin type yavdu antu nanage gotagtala, so nan yav creams tagobeku anta gotagtala, so aa confusion alli irthira, nim skin type yavdu anta nimage correct aagi gotiralla. So adar bagge nan ivat ond swalpa information kodtini. So neevinu nan channel ge subscribe agilva, nan channel ge subscribe aagi like maadi share maadi, nan next video update koskara bell icon press maadi. So thank you so much. Now let's get into the video. So skin type antakshana illi three types of skin irutta. So first bandu oily skin, next bandu dry skin, admele adadmele combination skin. So first ivat nanu oily skin. So oily skin bagge heltini. So oily skin avrge tumba nimge T zone. So illi two zones irutte. Idu bandu nim T zone. Hane matte id moogu matte ikade illi kelagade lower chin. So ಇದು ಬಂದು ನಿಮ್ಮ ಟಿ ಝೋನ್. ಸೊ ಇದನ್ನೆಲ್ಲ ಬಂದು ನೀವು ಸಿ ಝೋನ್ ಅಂತ ಕರಿತೀವಿ, ಓಕೆನಾ. ಸೊ ಇದು ಬಂದು ನಿಮ್ಮ ಟಿ ಝೋನ್, ಮತ್ತೆ ಇದು ಬಂದು ನಿಮ್ದು ಸಿ ಝೋನ್ ಅಂತ ಕರಿತೀವಿ. ಸೊ ಯಾವತ್ತೇ ಆಗ್ಲಿ ನೀವು ಆಯಿಲಿ ಸ್ಕಿನ್ ಇರೋರ್ಗಾದ್ರೆ ಸೊ ಈ ಝೋನ್ ಏನಾಗತ್ತೆ, ಸೊ ಇಷ್ಟು ಪೂರ್ತಿ ಆಯಿಲಿ ಆಗತ್ತೆ. ಸೊ ನೋಡಿದ್ರಲ್ವಾ, ಸೊ ಇಲ್ಲಿ ಮತ್ತೆ ಇಲ್ಲಿ, ಸೊ ಈ ಝೋನ್ ಪೂರ್ತಿ ನಿಮ್ಗೆ ಆಯಿಲಿ ಆದಾಗ ಸೊ ಅದು ನಿಮ್ ಆಯಿಲಿ ಸ್ಕಿನ್ ಅಂತ ಅರ್ಥ. ಸೊ ಆಯಿಲಿ ಸ್ಕಿನ್ ಅವ್ರಿಗೆ ಸೊ ಕೆಲವೊಂದು ಯಾವ ಮಾಯಿಶ್ಚರೈಸರ್ಸ್ ತುಂಬಾ ಸೂಟ್ ಆಗುತ್ತೆ ಅಂದ್ರೆ ಆಯಿಲ್ ಫ್ರೀ ಮಾಯಿಶ್ಚರೈಸರ್ಸ್ ಅಂತ. ಸೊ ಆಯಿಲ್ ಫ್ರೀ ಮಾಯಿಶ್ಚರೈಸರ್, ಸೊ ನೀವು ಮಾಯಿಶ್ಚರೈಸರ್ ತಗೋಬೇಕಾದ್ರೆ ಸೊ ಆಯಿಲ್ ಫ್ರೀ ಮಾಯಿಶ್ಚರೈಸರ್. ಸೊ ಇಲ್ಲಿ ನೋಡಿ, ಇವತ್ತು ನಾನಿಲ್ಲಿ ಪಾಂಡ್ ಸೂಪರ್ ಲೈಟ್ ಜೆಲ್, ಇದು ಬಂದು ಆಯಿಲ್ ಫ್ರೀ ಮಾಯಿಶ್ಚರೈಸರ್, ಓಕೆನಾ. ಸೊ ಈ ಮಾಯಿಶ್ಚರೈಸರ್ ನ ನಾನು ಯೂಸ್ ಮಾಡ್ತೀನಿ. ಸೊ ಈ ಮಾಯಿಶ್ಚರೈಸರ್ ನಂದಿ ಯಾಕಂದ್ರೆ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಸೊ ನಾನು ಇದು ಆಯಿಲ್ ಫ್ರೀ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತೀನಿ. ಕೆಲವ್ರಿಗೆ ಇದು ಕ್ಲಾರಿಟಿ ಸಿಗ್ಲಿಲ್ಲ ಅಂದ್ರೆ ಸೊ ನೈಟ್ ಹೊತ್ತು ನೀವು ಹಾಗೆ ಮಲಗಬೇಕು. ಸೊ ಕ್ರೀಮೇ ಆಗ್ಲಿ ಏನು ನಿಮ್ ಫೇಸ್ಗೆ ಅಪ್ಲೈ ಮಾಡಕ್ ಹೋಗ್ಬೇಡಿ, ಸೊ ಹಾಗೆ ಮಲಗಿ. ಸೊ ಹಾಗೆ ಮಲಗ್ದಾಗ ಏನಾಗುತ್ತೆ ಅಂದ್ರೆ ಬೆಳಗ್ಗೆ ನೀವು ಎದ್ದು ನೋಡಿ, ಸೊ ಮಿರರ್ ಮುಂದೆ ನಿಂತ್ಕೊಳ್ಳಿ. ಸೊ ಮಿರರ್ ಮುಂದೆ ನಿಂತ್ಕೊಂಡಾಗ ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಝೋನ್ ಮಾತ್ರ ಆಯಿಲ್ ಆಗಿರುತ್ತೆ. ಸೊ ಈ ಝೋನ್ ಮಾತ್ರ ಆಯಿಲ್ ಆದಾಗ ಸೊ ಆಗ ನೀವು ಪರ್ಫೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ಸೊ ನಿಮ್ ಸ್ಕಿನ್ ಆಯಿಲಿ ಸ್ಕಿನ್ ಅಂತ. ಸೊ ಇನ್ನೊಂದ್ ಟಿಪ್ ಏನು ಅಂದ್ರೆ ಸೊ ಯಾವತ್ತೇ ಆಗ್ಲಿ ಆಯಿಲಿ ಸ್ಕಿನ್ ಇರೋರ್ಗೆ ಇಲ್ಲಿ ಚಿಕ್ಸ್ ಇದೆಯಲ್ವಾ ಇಲ್ಲಿ, ಸೊ ಇಲ್ಲಿ ಪೋರ್ಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಪೋರ್ಸ್ ಜಾಸ್ತಿ ಇದ್ದಾಗ ಸೊ ಆಗ ಸಹ ನಿಮ್ ಸ್ಕಿನ್ ಬಂದು ಆಯಿಲಿ ಸ್ಕಿನ್. ಸೊ ನೆಕ್ಸ್ಟ್ ಬಂದು ಆಕ್ನೆ. ಆಕ್ನೆ ಅಂದ್ರೆ ಪಿಂಪಲ್ಸ್, ತುಂಬಾ ಪಿಂಪಲ್ಸ್ ಬರೋದು ಆಯಿಲಿ ಸ್ಕಿನ್ ಅವ್ರಿಗೆ ಮಾತ್ರನೇ. ಸೊ ಡ್ರೈ ಸ್ಕಿನ್ ಅವ್ರಿಗೆ ಪಿಂಪಲ್ಸ್ ಬರೋದು ತುಂಬಾನೇ ಕಮ್ಮಿ. ಸೊ ಪಿಂಪಲ್ಸ್ ಯಾರಿಗೆ ಜಾಸ್ತಿ ಬರುತ್ತೋ ಸೊ ಅವ್ರ ಸ್ಕಿನ್ನು ಆಯಿಲಿ ಸ್ಕಿನ್ ಅಂತ ಅರ್ಥ. ಸೊ ನೆಕ್ಸ್ಟ್ ಬಂದು ಡ್ರೈ ಸ್ಕಿನ್. ಸೊ ಡ್ರೈ ಸ್ಕಿನ್ ಇರೋರು ಏನು ಮಾಡಬೇಕು ಅಂದರೆ ರಾತ್ರಿ ಮಲಗಬೇಕಾದ್ರೆ ಯಾವುದೇ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಡಿ. ಹಾಗೆ ಎದ್ದು ಬೆಳಗ್ಗೆ ನೀವು ಮಿರರ್ ಮುಂದೆ ನಿಂತ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಮ ಈ ಝೋನ್ ಏನಿದೆ ಸೊ ಆ ಝೋನ್ ನಿಮ್ಮ ಆಯಿಲಿನೆಸ್ ಅನಿಸ್ಲಿಲ್ಲ ಅಂದರೆ, ಸೊ ನಿಮ್ಮ ಫೇಸ್ ಕ್ಲಿಯರ್ ಆಗಿದ್ದು ಮತ್ತು ಇಲ್ಲೆಲ್ಲೂ ಆಯಿಲ್ ಇಲ್ಲ ಅಂದರೆ, ಮತ್ತು ನಿಮ್ಮ ಫೇಸ್ ಸಹ ತುಂಬ ಸ್ಟ್ರೆಚ್ ಆಗಿರುತ್ತೆ, ಸ್ಟ್ರೆಚ್ ಅಂದರೆ ಕ್ಲಿಯರ್ ಆಗಿರುತ್ತೆ ಮತ್ತು ಗ್ಲೋಯಿಂಗ್ ಆಗಿರುತ್ತೆ ಮತ್ತು ಸ್ಮೂತ್ ಆಗಿರುತ್ತೆ, ಹೀಗೆ ಮುಟ್ಟಾಗ ಸ್ಮೂತ್ ಆಗಿರುತ್ತೆ. ಆದರೆ ನಮ್ಮದು ನೋಡಿ ಆಯಿಲಿ ಸ್ಕಿನ್ ಇರೋರಿಗೆ ಹೀಗೆ ಮುಟ್ಟಾಗ ಸಹ ಒಂದು ಸ್ವಲ್ಪ ಆಯಿಲ್ ಕಾಣಿಸುತ್ತೆ, ಬಟ್ ಡ್ರೈ ಸ್ಕಿನ್ ಇರೋರಿಗೆ ಹಾಗಾಗೋ ಚಾನ್ಸಸ್ ಇರಲ್ಲ. ಸೊ ಕ್ಲೀನ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ, ಫ್ರೆಶ್ನೆಸ್ ಇರುತ್ತೆ ಆ ಫೇಸಲ್ಲಿ, ಓಕೆನಾ. ಸೊ ಆಗ ಮುಟ್ಟಾಗ ನಿಮ್ಗೆ ಎಲ್ಲಿ ಫ್ರೆಶ್ ಆಗಿ ಸ್ಮೂತ್ ಆಗಿ ಇರೋ ಸ್ಕಿನ್ ಆದರೆ ಸೊ ನಿಮ್ದಾಗ ಡ್ರೈ ಸ್ಕಿನ್, ಓಕೆನಾ. ಸೊ ಡ್ರೈ ಸ್ಕಿನ್ನಲ್ಲಿ ಸಹ ಇನ್ನೊಂದು ಕ್ಯಾಟಗರಿ ಇದೆ, ಸೊ ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್. ಸೊ ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್ ಅಂದ್ರೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಕೆಲವ್ರಿಗೆ ಸ್ಕಿನ್ ಇರಿಟೇಷನ್ಸ್ ತುಂಬ ಆಗುತ್ತೆ, ಸ್ಕಿನ್ ಇರಿಟೇಷನ್ಸ್ ಆಗ್ಬೋದು, ಇಲ್ಲಾಂದ್ರೆ ಇಲ್ಲಿ ಸ್ಕಿನ್ ಎಲ್ಲ ಏನಾಗುತ್ತೆ ಅಂದರೆ ತುಂಬ ಫ್ಲೇಕ್ಸ್ ಬಂದಿರುತ್ತೆ, ಅಂದರೆ ಒಂಥರ ಚರ್ಮ ಎದ್ದೊಳೋದು ಅಂತೀವಲ್ವಾ. ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಈ ಕಡೆ ಎಲ್ಲ ಚರ್ಮ ಎದ್ದಂಗಿರುತ್ತೆ. ಸೊ ಅವ್ರದ್ದು ಬಂದು ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್ ಮತ್ತು ಡಿಹೈಡ್ರೇಟ್ ಆಗಿರುತ್ತೆ ಅವ್ರ ಬಾಡಿ. ಸೊ ಇದಕ್ಕೆ ಕಾರಣ ಏನು ಅಂದರೆ ಕರೆಕ್ಟಾಗಿ ಟೈಮ್ ಕರೆಕ್ಟಾಗಿ ಅವರು ನೀರು ಕುಡಿಯಲ್ಲ. ಸೊ ನೀರು ಕುಡಿತಾ ಇದ್ರೂ ಸಹ ನಿಮ್ಮ ಸ್ಕಿನ್ ಡ್ರೈನೆಸ್ಗೆ ಅದು ಒಂದು ರೀಸನ್ ಆಗುತ್ತೆ. ಸೊ ಯಾವತ್ತೇ ಆಗಲಿ ನಿಮ್ಮ ಡೈಲಿ ರುಟೀನಲ್ಲಿ 3 liters ಆಫ್ ವಾಟರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ 3 liters ಆಫ್ ವಾಟರ್ ಕುಡಿದಾಗ ನಿಮ್ಮ ಸ್ಕಿನ್ ಸಹ ಹೈಡ್ರೇಟ್ ಆಗಿರುತ್ತೆ, ಮತ್ತು ಅಷ್ಟು ನಿಮ್ಮ ಸ್ಕಿನ್ ಡ್ರೈ ಆಗೋದಕ್ಕೆ ಚಾನ್ಸ್ ಇರಲ್ಲ. ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಸೊ ಕೆಲವ್ರಿಗೆ ಕನ್ಫ್ಯೂಷನ್ಸ್ ಇರುತ್ತೆ, ನನ್ನ ಡ್ರೈ ಸ್ಕಿನ್ನ ಇಲ್ಲಾಂದ್ರೆ ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್ನ ಅನ್ನೋ ತುಂಬ ಕನ್ಫ್ಯೂಷನ್ಸ್ ಇರುತ್ತಲ್ವಾ. ಸೊ ಅವ್ರು ಏನು ಮಾಡ್ತೀರಾ ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ನೀರನ್ನ ನಿಮ್ಮ ಮುಖದ ಮೇಲೆ ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡಾದ್ಮೇಲೆ ಅದಾದಮೇಲೆ ಬಂದು ನೆಕ್ಸ್ಟ್ ನೀವು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಆ ಮಾಯಿಶ್ಚರೈಸರ್ ಅಪ್ಲೈ ಮಾಡಿಕೊಂಡಾಗ ನಿಮಗೊಂದು ಸ್ವಲ್ಪ ನಿಮ್ಮ ಸ್ಕಿನ್ ಎಲ್ಲ ಉರಿ ಆದರೆ ಸೊ ಆಗ ಬಂದು ನಿಮ್ಮದು ಸ್ಕಿನ್ ಬಂದು ತುಂಬಾ ಡ್ರೈ ಆಗಿದೆ ಅಂತ ಅರ್ಥ. ಸೊ ಆಗ ಡಿಹೈಡ್ರೇಟ್ ಹೇಗಾಗುತ್ತೆ ಅಂದರೆ ನೀವು ಕರೆಕ್ಟಾಗಿ ನೀರು ಕುಡಿಯಲ್ಲ ಅಂದರೆ.
ಸೊ ಡಿಹೈಡ್ರೇಟ್ ನಿಮ್ಮ ಬಾಡಿನ ಯಾವತ್ತೇ ಆಗಲಿ ಡಿಹೈಡ್ರೇಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಎನಿ ಟೈಮ್ ಇಲ್ಲಾಂದ್ರೆ ನಿಮ್ಮ ಡೇಯಲ್ಲಿ ಅಟ್ಲೀಸ್ಟ್ 3 liters ಆಫ್ ವಾಟರ್ ತುಂಬಾ ಇಂಪಾರ್ಟೆಂಟ್, ಓಕೆನಾ? ಸೊ ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್ ಇರೋರು ನೀರು ಮತ್ತು ಮಾಯಿಶ್ಚರೈಸರ್. ಸೊ ಮಾಯಿಶ್ಚರೈಸರ್ ಸ್ಪೆಷಲಿ ಫಾರ್ ಡ್ರೈ ಸ್ಕಿನ್ ಯಾವುದು ಅಂದರೆ ನಿವ್ಯಾ. ಸೊ ಈ ಮಾಯಿಶ್ಚರೈಸರ್ ಅಂತೂ ತುಂಬಾ ಚೆನ್ನಾಗಿದೆ, ಮತ್ತು ಡ್ರೈ ಸ್ಕಿನ್ ಪೀಪಲ್ ಯಾವತ್ತೇ ಆಗಲಿ ಪಾಕೆಟ್ ಫ್ರೆಂಡ್ಲಿಯಾಗಿ ಸಹ ಇದೆ. ಈ ಮಾಯಿಶ್ಚರೈಸರ್ನ ಟ್ರೈ ಮಾಡಿ ನೋಡಿ, ಇದು ತುಂಬಾ ಡ್ರೈ ಸ್ಕಿನ್ ಇರೋರಿಗೆ ಈ ಮಾಯಿಶ್ಚರೈಸರ್ ಸೆಟ್ ಆಗುತ್ತೆ. ಇನ್ನೊಂದು ಇಲ್ಲಿ ವೈಟ್ ಇದೆ ಇದರಲ್ಲಿ, ಸೊ ಇದು ವೈಟ್, ಇದು ಬಂದು ನಿವ್ಯಾ ಪ್ರಾಡಕ್ಟ್. ಸೊ ಈ ಪ್ರಾಡಕ್ಟ್ ಸಹ ತುಂಬಾ ಚೆನ್ನಾಗಿದೆ. ಸೊ ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್ ಇರೋರು ಈ 2 ಪ್ರಾಡಕ್ಟ್ಸ್ನ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಬಂದು ಥರ್ಡ್ ಒನ್ ಬಂದು ಕಾಂಬಿನೇಷನ್ ಸ್ಕಿನ್. ಸೊ ಕಾಂಬಿನೇಷನ್ ಸ್ಕಿನ್ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಆಯಿಲಿ ಸ್ಕಿನ್ ಆಯಿತು, ಡ್ರೈ ಸ್ಕಿನ್ ಆಯಿತು, ಮತ್ತು ಕಾಂಬಿನೇಷನ್ ಸ್ಕಿನ್ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ಕಾಂಬಿನೇಷನ್ ಸ್ಕಿನ್ ಅಂದರೆ, ಸೊ ನೀವು ಆಯಿಲಿ ಸ್ಕಿನ್ ಅವ್ರಿಗೆ ಏನಾಗುತ್ತೆ, ಈ ಝೋನ್ ಮಾತ್ರನೇ ಆಯಿಲ್ ಆಗುತ್ತೆ. ಸೊ ಡ್ರೈ ಸ್ಕಿನ್ ಅವ್ರಿಗೆ ಏನಾಗುತ್ತೆ, ಸೊ ಫುಲ್ ಫೇಸ್ ಪೂರ್ತಿ ಡ್ರೈ ಆಗಿರುತ್ತೆ. ಸೊ ಕಾಂಬಿನೇಷನ್ ಸ್ಕಿನ್ ಅಂದರೆ ಎರಡು ಮಿಕ್ಸ್ ಆಗಿರುತ್ತೆ. ಸೊ ಹೇಗೆ ಅಂದರೆ, ಈ ಹಣೆ, ಮೂಗು ಮತ್ತು ಇಲ್ಲಿ ಲೋವರ್ ಚಿನ್ ಇದೆಯಲ್ವಾ, ಸೊ ಈ ಪಾರ್ಟ್ ಆಯಿಲಿ ಆಗಿರುತ್ತೆ. ಸೊ ಇಲ್ಲಿ ಮಿಕ್ಕಿದ ಈ ಕಡೆ ಎಲ್ಲ ಕೆನ್ನೆ ಈ ಕಡೆ ಎಲ್ಲ ಏನಾಗುತ್ತೆ ಅಂದರೆ ಡ್ರೈ ಆಗಿರುತ್ತೆ. ಸೊ ಅಂಥವರು ನಿಮ್ಮ ಸ್ಕಿನ್ ಟೈಪ್ ಬಂದುವಾಗ ಕಾಂಬಿನೇಷನ್ ಸ್ಕಿನ್. ಸೊ ಅರ್ಥ ಆಯ್ತಲ್ವಾ? ಸೊ ಯಾವತ್ತೇ ಆಗಲಿ ಕಾಂಬಿನೇಷನ್ ಸ್ಕಿನ್ ಇರೋರು ಆದಷ್ಟು ಮಾಯಿಶ್ಚರೈಸರ್ಸ್ ಯಾವ್ದು ಯೂಸ್ ಮಾಡ್ತೀರಾ ಅಂದರೆ ಲ್ಯಾಕ್ಟೋ ಕ್ಯಾಲಮೆಲ್. ಸೊ ಈ ಮಾಯಿಶ್ಚರೈಸರ್ ಬಂದು ಬಜೆಟ್ ಫ್ರೆಂಡ್ಲಿ, ಸೊ ಇದು ತುಂಬಾ ಚೆನ್ನಾಗಿದೆ. ಸೊ ಯಾವತ್ತೇ ಆಗಲಿ ಕಾಂಬಿನೇಷನ್ ಸ್ಕಿನ್ ಇರೋರು ಈ ಥರ ಆಯಿಲ್ ಬ್ಯಾಲೆನ್ಸ್. ಸೊ ಇದು ಆಯಿಲ್ ಬ್ಯಾಲೆನ್ಸ್ ಏನಕ್ಕೆ ಇದು ನಾನು ಈ ಮಾಯಿಶ್ಚರೈಸರ್ ಯೂಸ್ ಮಾಡಿ ಅಂತಿದ್ದೀನಿ ಅಂದರೆ, ನಿಮ್ದೊಂದು ಕಡೆ ಆಯಿಲಿ ಸ್ಕಿನ್ ಅಂತಲೂ ಗೊತ್ತಾಗಲ್ಲ, ಇನ್ನೊಂದು ಕಡೆ ಡ್ರೈ ಸ್ಕಿನ್ ಅಂತಲೂ ಗೊತ್ತಾಗಲ್ಲ. ಸೊ ನೀವು ತುಂಬ ಕನ್ಫ್ಯೂಷನಲ್ಲಿ ಇರ್ತೀರ. ಸೊ ಆ ಟೈಮಲ್ಲಿ ನಿಮ್ಮ ಸ್ಕಿನ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಆಯಿಲ್ ಜಾಸ್ತಿ ಆದಾಗ ಸಹ ಅದನ್ನು ಬ್ಯಾಲೆನ್ಸ್ ಮಾಡೋ ಇದು ಲ್ಯಾಕ್ಟೋ ಕ್ಯಾಲಮೆಲ್ ಲೋಷನಲ್ಲಿದೆ. ಇದಿಲ್ಲಾಂದರೆ ನೀವು ಬೇಕು ಅಂದರೆ ಸೆಟಾಫಿಲ್ ಲೋಷನ್ ಸಹ ಯೂಸ್ ಮಾಡಿ ನೋಡಿ. ಸೊ ಅದು ತುಂಬ ಒಳ್ಳೆ ಮಾಯಿಶ್ಚರೈಸರ್. ಸೊ ಕಾಂಬಿನೇಷನ್ ಸ್ಕಿನ್ ಟೈಪ್ ಅವ್ರಿಗೆ ಆ ಮಾಯಿಶ್ಚರೈಸರ್ ಸೆಟ್ ಆಗುತ್ತೆ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ನಿಮ್ಮ ಸ್ಕಿನ್ ಕೇರ್ ಟೈಪ್. ಸೊ ಏನೇನರಿಂದ ಅಫೆಕ್ಟ್ ಆಗುತ್ತೆ ನಿಮ್ಮ ಸ್ಕಿನ್? ಸೊ ಪಿಂಪಲ್ಸ್ ಹೇಗಾಗತ್ತೆ ಅಂದರೆ, ಫಸ್ಟ್ ಬಂದು ಹೆಲ್ತಿ ಸ್ಕಿನ್ ಇರಬೇಕು ಯಾರಿಗೇ ಆಗಲಿ ಯಾವತ್ತೇ ಆಗಲಿ. ಸೊ 3 liters ಆಫ್ ವಾಟರ್ ನಿಮ್ಮ ಡೈಲಿ ರುಟೀನಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ತಾ ಹೋಗಿ. ಸೊ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು 3 liters ಆಫ್ ವಾಟರ್ ಇನ್ಕ್ಲೂಡ್ ಮಾಡಿದಾಗ ನಿಮ್ಮ ಸ್ಕಿನ್ ಸಹ ಅಷ್ಟೇ ಹೆಲ್ತಿ ಆಗಿರುತ್ತೆ. ನೆಕ್ಸ್ಟ್ ಬಂದು ಏಜ್. ಸೊ 18 to 21, ಸೊ ಈ ಏಜ್ ಅವ್ರಿಗೆ ಸ್ಕಿನ್ ಒಂಥರ ಇರುತ್ತೆ. ಸೊ 25 to 22 to 26, ಸೊ ಈ ಏಜ್ ಪೀಪಲ್ಗೆ ಸ್ಕಿನ್ ಒಂಥರ ಇರುತ್ತೆ. ಮತ್ತು 30+ ಅವ್ರಿಗೆ ಸ್ಕಿನ್ ಟೈಪ್ ಸೊ ಟೋಟಲ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಆಲ್ಮೋಸ್ಟ್ 18-19 years ಇಂದಾನೆ ನಿಮ್ಮ ಸ್ಕಿನ್ ಕೇರ್ ರುಟೀನ ನೀವು ಪ್ರತಿಯೊಬ್ಬರೇ ಆಗಲಿ ಫಾಲೋ ಮಾಡಬೇಕು. ಸೊ ಆ ಫಾಲೋ ಮಾಡಿದಾಗ ನೀವು 30+ ಆದರೂ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ, ಓಕೆನಾ? ನೆಕ್ಸ್ಟ್ ಬಂದು ಪಲ್ಯೂಷನ್. ಸ್ಪೆಷಲಿ ನೀವು ಕಾಲೇಜ್ಗೆ ಹೋಗೋರಾದರೆ ತುಂಬಾ ಪೋರ್ಸ್ ಆಗಿರುತ್ತೆ. ಸೊ ಸ್ಪೆಷಲಿ ಫಾರ್ ಆಯಿಲಿ ಸ್ಕಿನ್ ಪೀಪಲ್ಗೆ, ಸೊ ಆ ಪೋರ್ಸ್ ಆಗೋದ್ರಿಂದ ನಿಮ್ಮ ಸ್ಕಿನ್ ಸಹ ತುಂಬ ಆಯಿಲ್ನ ಜನರೇಟ್ ಮಾಡುತ್ತೆ. ಸೊ ಅದಕ್ಕೆ ಏನು ಮಾಡಿ ಅಂದರೆ, ಹೊರಗಡೆ ಹೋಗಬೇಕಾದ್ರೆ ಸ್ಕಾಫ್ ಟೈ ಮಾಡ್ಕೊಂಡು ಹೋಗಿ. ಸೊ ಆಗ ಪಲ್ಯೂಷನಿಂದ ನಿಮ್ಮ ಸ್ಕಿನ್ ಸಹ ಹಾಳಾಗಲ್ಲ. ನೆಕ್ಸ್ಟ್ ಬಂದು ಸ್ಮೋಕಿಂಗ್. ಸೊ ಸ್ಮೋಕಿಂಗ್ ಯಾರ್ಯಾರು ಮಾಡ್ತಿರೋ ಅವ್ರಿಗೆ ಸಹ ಸ್ಕಿನ್ ಬಂದು ತುಂಬ ಅನ್ಹೆಲ್ತಿ ಆಗಿರುತ್ತೆ. ನೋಡೋದಲ್ವಾ ಫ್ರೆಂಡ್ಸ್, ಇಲ್ಲಿಗೆ ನನ್ನ ಸ್ಕಿನ್ ಕೇರ್ ಟೈಪ್ ವಿಡಿಯೋ ಸೊ ಮುಗ್ದಿದೆ. ಸೊ ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್. ಸೊ ಇದ್ರ ಬಗ್ಗೆ ಯಾರಿಗಾದ್ರೂ ಸ್ವಲ್ಪ ಡೌಟ್ಸ್ ಇದ್ದರೆ ನಾನು ಈ ವಿಡಿಯೋಲ್ಲಿ ನಿಮ್ಮ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡಿದೆ ಅಂದ್ಕೊಂಡಿದ್ದೀನಿ. ಸೊ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.